ಇವತ್ತು ಹಲವಾರು ಪ್ರದೇಶದಲ್ಲಿ ರೈತರುಗಳು ಬೆಳೆದಿರತಕ್ಕಂತ 10 ಲಕ್ಷ 20 ಲಕ್ಷ ರೂಪಾಯಿಗಳ ಮೌಲ್ಯದ ಬೆಳೆ ನಾಶ ಆಗಿದೆ ಈ ಕ್ಷಣದವರೆಗೆ ಅವರಿಗೆ ಯಾವುದೇ ರೀತಿಯ ಪರಿಹಾರಗಳು ದೊರಕಿಲ್ಲ ಕೊರೋನಾ ಎಫೆಕ್ಟ್ ಆದಂತ ಹಿನ್ನೆಲೆ ಒಳಗೇನೆ ಹೂ ಬೆಳೆದಂತವರಿಗೆ 25000 ಕೊಡ್ತೀವಿ ಅಂತ ಹೇಳಿದ್ರು ಇವತ್ತು ಸಹ ಸಂಪೂರ್ಣವಾಗಿ ಕೊಡಲಿಲ್ಲ ಅವರಿಗೂ ಈಗ ಹಲವಾರು ರೀತಿಯಲ್ಲಿ ನಾಡಿನ ಜನತೆ ವಿಶೇಷವಾಗಿ ರೈತರು ಸಂಕಷ್ಟದಲ್ಲಿ ಇದ್ದಾಗ ರೈತರ ಬಗ್ಗೆ ಸಣ್ಣತನದಲ್ಲಿ ಮಾತನಾಡಕ ಹೋಗಬೇಡಿ ರೈತ ಏಡಿಯಾಗಿ ಆತ್ಮಹತ್ಯೆ ಮಾಡಕಳ್ಳಲ್ಲ ರೈತ ಆತ್ಮಹತ್ಯೆ ಶರಣಾಗತಕ್ಕಂತದ್ದು ಅವನ ಸ್ವಾಭಿಮಾನ ಅಂತಕಂತದ್ದು ಏನಿದೆ ಮರ್ಯಾದೆಗೆ ಹಂಚಿ ಬದುಕತಕ್ಕಂತದ್ದು ಏನಿದೆ ಅವನು ಒಬ್ಬ ರೈತ ಅವನು ಪಡೆದಂತ ಸಾಲ ತೀರಿಸಲಿಕ್ಕಾಗದೆ ಯಾರಾದರೂ ನಾಲ್ಕು ಜನ ಅವನ ಮನೆ ಮುಂದೆ ಬಂದು ಗಲಾಟೆ ಮಾಡಿದಾಗ ಆ ಮರ್ಯಾದೆ ಹೋಯ್ತಲ್ಲ ಅಂತ ಹೇಳಿ ಹಂಚಿಕೆನಲ್ಲಿ ಇವತ್ತು ಮರಣ ಅಂತಕಂತ ಈ ರೀತಿಯ ಘಟನೆಗಳೇನಿದೆ ಆ ರೈತ ವಿಶ್ವಾಸದಲ್ಲಿ ಬದುಕತಕ್ಕಂತ ಎಷ್ಟು ಕಾರ್ಯಕ್ರಮ ಕೊಡಲಿಕ್ಕೆ ನೀವು ಪ್ರಯತ್ನ ಪಟ್ರಿ ಅಂತಕಂತದ್ದು ಮುಖ್ಯ ಇಲ್ಲಿ ನಾವು ಮೈತ್ರಿ ಸರ್ಕಾರದಲ್ಲಿ ಕೃಷಿ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಹಲವಾರು ರೀತಿಯ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೇವೆ ಯಾವ ಕಾರ್ಯಕ್ರಮ ಜಾರಿಗೆ ತಂದ್ರಿ ಉದಾಹರಣೆಗೆ ಇಸ್ರೇಲ್ನ ಮಾದರಿಯ ಕಾರ್ಯಕ್ರಮಕ್ಕೆ ಹಣ ಇಟ್ಟಿದ್ದನ್ನು ಬೇರೆ ಕಡೆ ಡೈವರ್ಟ್ ಮಾಡ್ಕೊಂಡ್ರಿ ದ್ರಾಕ್ಷಿ ಬೆಳೆಗಾರರಿಗೆ ಪರಿಹಾರ ಅಂತ ಹೇಳಿ 150 ಕೋಟಿ ಕೊಟ್ಟಿದ್ದೆ ಆ ದುಡ್ಡನ್ನು ಬೇರೆ ರೀತಿಯಲ್ಲಿ ಡೈವರ್ಟ್ ಮಾಡ್ಕೊಂಡ್ರಿ ಹೇಳ್ತಾ ಹೋದ್ರೆ ಹಲವಾರು ವಿಷಯಗಳನ್ನು ಹೇಳಬಹುದು ನಾನು ಆದರೆ ನಾನು ಇತ್ತೀಚಿನ ದಿನಗಳಲ್ಲಿ ಕೆಲವು ಮಾತನಾಡುತ್ತಾರೆ ಕುಮಾರಸ್ವಾಮಿ ಅವರು ಏನೋ ಒಂದು ಸಾಫ್ಟ್ ಕಾರ್ನರ್ ಇದೆ ಬಿಜೆಪಿ ಪಕ್ಷದ ಬಗ್ಗೆ ಬಿಜೆಪಿ ಪಕ್ಷದ ಬಗ್ಗೆ ಸಾಫ್ಟ್ ಕಾರ್ನರ್ ಇಲ್ಲ ಬಿಜೆಪಿ ಸರ್ಕಾರ ಅಲ್ಲ ಇದು ಕರ್ನಾಟಕ ರಾಜ್ಯ ಸರ್ಕಾರ ಇದು ನನ್ನ ಅಭಿಪ್ರಾಯದಲ್ಲಿ ಅವರು ಬಿಜೆಪಿ ಸರ್ಕಾರ ಅಂತ ಹೇಳಬಹುದು ಯಾವುದೇ ಪಕ್ಷದ ಸರ್ಕಾರಗಳು ಅಧಿಕಾರಕ್ಕೆ ಬಂದರೂ ಅದು ರಾಜ್ಯದ ಸರ್ಕಾರ ಅದು ಪಕ್ಷಗಳ ಸರ್ಕಾರ ಅಲ್ಲ ಅದು ಒಂದ್ಸಲ ಅಧಿಕಾರಕ್ಕೆ ಬಂದರೆ ನಾನು ಸರ್ಕಾರಕ್ಕೆ ಹಲವಾರು ಬಾರಿ ಒಳ್ಳೆಯ ಕೆಲಸ ಮಾಡಿ ನನ್ನ ಸಂಪೂರ್ಣವಾದಂಥ ಸಹಕಾರ ಇದೆ ಅಂತ ಹೇಳಿದ್ದೇನೆ ಈಗಲೂ ಹೇಳ್ತೇನೆ ಆದರೆ ಈ ಕ್ಷಣದವರೆಗೂ ಹೋಗಿರತಕ್ಕಂಥ ಅವರ ಮಾರ್ಗ ಏನಿದೆ ಹಲವಾರು ರೀತಿಯ ದುಂದುವೆಚ್ಚಗಳಿಗೆ ಕಾರಣ ಆಗಿದೆ ಈಗ ಪ್ರಾಧಿಕಾರಗಳನ್ನು ರಾಜ್ಯ ಅಧ್ಯಕ್ಷರು ಮಾಡ್ಕೊಂಡಿದ್ದಾರೆ ಡೈರೆಕ್ಟರ್ಗಳು ಮಾಡ್ಕೊಂಡಿದ್ದಾರೆ ಅದು ಹೌದು ಅವ್ರ ಪಕ್ಷದಲ್ಲಿ ದುಡಿಮೆ ಮಾಡಿರ್ತಕ್ಕಂಥ ಕಾರ್ಯಕರ್ತರುಗಳಿಗೆ ಏನೋ ಒಂದು ಸ್ಥಾನಮಾನ ಕೊಡಬೇಕು ಸರ್ಕಾರ ಬಂದಾಗ ಅಂತಕ್ಕಂಥ ಚಿಂತನೆ ಪಕ್ಷಗಳಲ್ಲಿ ಮಾಡ್ಕೊತಾರೆ ಆದರೆ ಅವರು ಮಾಡಿರ್ತಕ್ಕಂಥ ಈ ಪ್ರಾಧಿಕಾರಿಗಳ ಅಧ್ಯಕ್ಷರ ನೇಮಕ ಇದೆಯಲ್ಲ ಕೆಲವು ಬೋರ್ಡ್ ಕಾರ್ಪೊರೇಷನ್ಗೆ ಆ ಬೋರ್ಡ್ ಕಾರ್ಪೊರೇಷನ್ ಮೇಂಟೆನೆನ್ಸ್ಗೆ ಅವನ ಒಂದು ವರ್ಷದ ವೆಚ್ಚಗಳೇನಿದೆ ಆಫೀಸ್ ಎಸ್ಟಾಬ್ಲಿಷ್ಮೆಂಟ್ಗೆ ಮುಗದೊಂದಕ್ಕೆ ಕನಿಷ್ಠ 3-4 ಕೋಟಿ ದುಡ್ಡು ಬೇಕು ಆ ಒಂದು ಕಾರ್ಪೊರೇಷನ್ಗಳಲ್ಲಿ 50 ಲಕ್ಷ 1 ಕೋಟಿನೂ ಇಲ್ಲ ಇನ್ನು ಅಧಿಕವನಿಗೆ 3 ಕೋಟಿ 4 ಕೋಟಿ ಬೇಕಲ್ಲ ಎಸ್ಟಾಬ್ಲಿಷ್ಮೆಂಟ್ಗೆ ಅದು ಎಲ್ಲಿಂದ ಕೊಡ್ತೀರಿ ಬಹುಶಃ ನಮ್ಮ ಮಾದೇವ್ ಅವರು ಅದು ಯಾವುದಕ್ಕೂ ಒಂದು ಅಧ್ಯಕ್ಷರು ಮಾಡಿದ್ದ ನಾವು ಕೊನೆಗೆ ಶಾಸಕರನ್ನಾದರೂ ಮಾಡಬೇಕು ಅಂತೇಳಿ ಒಂದು ಮೊದಲನೇ ಹಂತದಲ್ಲಿ ಮಾಡಿದ್ದ ನಾವು ಕೆಲವರಿಗೆ ಅವ್ರಿಗೆ ಅನುಭವ ಆಗಿದೆ ಬಹುಶಃ ಆದ್ರೂ ಇಲ್ಲಿ ಇವತ್ತು ಕೋವಿಡ್ನ ಒಂದು ಅನಾಹುತಗಳು ಸರ್ಕಾರದಲ್ಲಿರ್ತಕ್ಕಂಥ ಇವತ್ತಿನ ಒಂದು ಆರ್ಥಿಕವಾಗಿ ಸಂಗ್ರಹ ಮಾಡ್ತಕ್ಕಂಥ ಸರ್ಕಾರದ ಖಜಾನೆ ತುಂಬಿಸ್ತಕ್ಕಂಥ ಕೆಲಸದಲ್ಲಿ ನಮ್ಗೆ ಆಗಿರ್ತಕ್ಕಂಥ ಹಿನ್ನಡೆಗಳೇನಿದೆ ಇಂಥ ಪರಿಸ್ಥಿತಿಯಲ್ಲಿ ಇಷ್ಟೊಂದು ಬೃಹತ್ತಾಗಿ ದೊಡ್ಡ ಮಟ್ಟದಲ್ಲಿ ಅದು ಎಂಥದೋ ನಿಮ್ಮ ಸಾವಯವ ಕೃಷಿ ಕಾರ್ಪೊರೇಷನ್ಗೆ ಒಬ್ಬ ಅಧ್ಯಕ್ಷ ಅದು ಎಂಥದೋ ಉಣ್ಣೆ ನಿಗಮಕ್ಕೆ ಒಬ್ಬ ಅಧ್ಯಕ್ಷ ಅದೆಂತ ಏನೋ ಎಂತೂ ನೋಡಿದೆ ಐ ಮೀನ್ ಹೆಸರು ಗೊತ್ತಿಲ್ಲದೆ ಇರೋಕ್ಕೆಲ್ಲ ಅಧ್ಯಕ್ಷ ಆಗೋಗ್ಬಿಟ್ರಿ ಈಗ ಕಾಂಪೋಸ್ಟ್ ಗೊಬ್ಬರಕ್ಕೆ ಒಬ್ಬ ಅಧ್ಯಕ್ಷ ಈ ಇದು ಈ ರೀತಿ ಮಾಡ್ತಕ್ಕಂಥವ್ರ ಮುಖಾಂತರ ನಗುಪಾಟ್ಲಿ ಈಡಾಗ್ತಾ ಇದ್ದಾರೆ ನಾನು ಯಾಕೆಂದರೆ ಮಾಡಲಿ ಅಂತಲೇ ಸುಮ್ಮನಿದ್ದೀವಿ ನಾವು ಇದರಿಂದ ಪಕ್ಷದ ಸಂಘಟನೆ ಆಗುತ್ತೆ ಅಂತ ಪಾಪ ಅವರು ತಿಳ್ಕೊಂಡಿದ್ದಾರೆ ಆದರೆ ನಾನು ಸರ್ಕಾರಕ್ಕೆ ಈಗಲೂ ಸಹ ಹೇಳ್ತಕ್ಕಂಥದ್ದು ಇವತ್ತಿನ ನಿಮ್ಮ ಒಂದು ಆರ್ಥಿಕ ಪರಿಸ್ಥಿತಿಗಳೇನಿದೆ ಇದರ ಹಿನ್ನೆಲೆಯಲ್ಲಿ
ನೀವು ತೆಗೆದುಕೊಳ್ತಕ್ಕಂಥ ನಿರ್ಧಾರ ರಾಜ್ಯವನ್ನು ಇನ್ನೂ ಕೆಟ್ಟ ಪರಿಸ್ಥಿತಿಗೆ ದೂಡಬೇಡಿ. ಒಂದು ಕಡೆ ಕೇಂದ್ರ ಸರ್ಕಾರದಿಂದ ನಿಮಗೆ ಯಾವುದೇ ರೀತಿಯ ಗೊತ್ತಿಲ್ಲ, ನನಗೆ ಅದು ಹೇಳದ್ನಲ್ಲ ಅವ್ರು ಕೇಳಬೇಕು, ಅವ್ರು ಕೇಳಿ ಅದನ್ನ ಇರಲಿ, ಅವೆಲ್ಲ ಸಮಯ ಬಂದಾಗ ಹೇಳೋಣ, ಬನ್ನಿ ಸಮಯ ಬಂದಾಗ ಹೇಳೋಣ. ಅಲ್ಲ ಯಡಿಯೂರಪ್ಪನವರು ಅವರು ಭೇಟಿ ಮಾಡಿದ್ರೆ ತೊಂದರೆ ಇಲ್ಲ, ಅದು ಈಗ ಬೇಡ, ಅದು ಮುಂದಿನ ದಿನಗಳು ಬರ್ತವೆ, ಅವೆಲ್ಲ ಅವರೇ ಅವ್ರ ಕಡೆದೇ ಅವರು ಹೇಳ್ತಾರೆ. ನಾನು ಅದಕ್ಕೆ ಹೇಳಿದ್ದು, ನಾನು ರಾತ್ರಿ ಟೈಮಲ್ಲಿ ಭೇಟಿ ಮಾಡಲ್ಲ, ಕದ್ದು ಯಾರನ್ನೂ ಭೇಟಿ ಮಾಡಿಲ್ಲ, ಯಡಿಯೂರಪ್ಪನವ್ರನ್ನ ಭೇಟಿ ಮಾಡಿದಾಗಲೂ ನೇರವಾಗಿ ಕೃಷ್ಣ ಕಚೇರಿಗೆ ಹೋಗಿ ಎಲ್ಲರೂ ಇದ್ದಾರೆ ಸಾರ್ವಜನಿಕವಾಗಿ ಭೇಟಿ ಮಾಡಿ ಬಂದು ಬರೋನು ನಾನು. ಅವನು ಕೇಳಿದ್ರೆ ಹೇಳ್ತಾರೆ ನಿಮಗೆ. ನನಗೆ ಪದೇ ಪದೇ ಈಗ ನನಗೆ ಬಿ ಜೆ ಪಿನಲ್ಲಿ ಏನು ನಡೀತಿದೆ ನನಗಂತೂ ಗೊತ್ತಿಲ್ಲ. ಆದರೆ ಯಡಿಯೂರಪ್ಪನವ್ರ ಬಗ್ಗೆ ಸಿದ್ದರಾಮಯ್ಯವ್ರು ಪದೇ ಪದೇ ಹೇಳೋದು ನೋಡಿದಾಗ, ಇಲ್ಲ ನನಗಿರೋ ಮಾಹಿತಿ ಪ್ರಕಾರ ಇದು ಯಡಿಯೂರಪ್ಪನವ್ರನ್ನ ತೆಗಿತಾರೆ, ಮುಖ್ಯಮಂತ್ರಿ ಸ್ಥಾನ ತೆಗಿತಾರೆ ಅಂತ ಒಂದು 100 ಬಾರಿ ಹೇಳಿರ್ಬೇಕೀಗಾಗಲೇ. ಅದು ಹೇಳಬೇಕಾದ್ರೆ ಅವ್ರಿಗೆ ಎಲ್ಲಾದರೂ ಒಂದು ಕಡೆ ಸುದ್ದಿ ಕೊಟ್ಟಿರ್ಬೇಕಲ್ಲ. ಸುದ್ದಿ ಕೊಟ್ಟಿರೋರು ಯಾರು? ಬೇರೆ ಬೇರೆ ಟೈಮಲ್ಲಿ ಮಧ್ಯೆ ಕದ್ದು ಮುಚ್ಚಿ ಭೇಟಿ ಮಾಡ್ತಾರಲ್ಲ, ಅವ್ರು ತಾನೇ ಕೊಟ್ಟಿರೋರು. ಅದರಿಂದಲೇ ಅವ್ರು ಪದೇ ಪದೇ ಹೇಳೋದು ಯಡಿಯೂರಪ್ಪನವ್ರು ತೆಗಿತಾರೆ ತೆಗಿತಾರೆ ಅಂತ. ಅದಕ್ಕೆ ಹೇಳ್ತಾ ಇರೋದು ನಾನು, ಸಂಕ್ರಾಂತಿಗೆ ಪಕ್ಷದ ಪುನಶ್ಚೇತನಗೊಳಿಸ್ತಕ್ಕಂಥ ನಿಟ್ಟಿನಲ್ಲಿ ಹಲವಾರು ರೀತಿಯ ಪ್ರೋಗ್ರಾಮ್ಗಳು ಆಗ್ತಾ ಇದ್ದೇನೆ. ಯಾಕೆಂದರೆ ಕೊರೋನಾದು ಈ ಒಂದು ಇದನ್ನು ಪ್ಯಾಂಡಮಿಕ್ ಕಡಿಮೆ ಆದ ತಕ್ಷಣಲೇ ಮುಂದಿನ ಇನ್ನೂ 2-2.5 ವರ್ಷಗಳ ಕಾಲ ಏನಿದೆ ಈ ಸರ್ಕಾರ ಅವಧಿ, ಪಕ್ಷದ ಸಂಘಟನೆ ದೃಷ್ಟಿಯಿಂದ ಇಡೀ ರಾಜ್ಯದಲ್ಲಿ ಹೊಸ ರೀತಿಯಲ್ಲಿ ವೈಯಕ್ತಿಕವಾಗಿ ಟೀಕೆ ಮಾಡೋದಕ್ಕಿಂತ ಹೆಚ್ಚಾಗಿ ನಮ್ಮ ಮುಂದಿನ ರಾಜ್ಯದ ಅಭಿವೃದ್ಧಿಯ ದೃಷ್ಟಿಯಿಂದ ಈಗಿನ ಒಂದು ಅನಾಹುತಗಳೇನಾಗಿದೆ ಇದರ ಹಿನ್ನೆಲೆಯಲ್ಲಿ ನಮ್ಮ ಪ್ರೋಗ್ರಾಮ್ಸ್ ಏನಿರ್ತದೆ ಆ ಪ್ರೋಗ್ರಾಮ್ಗಳ ಮೇಲೆ ಇವತ್ತು ಇಡೀ ರಾಜ್ಯದಾದ್ಯಂತ ಸಂಘಟನೆಗೆ ಬರೀ ಕೇವಲ ಹಳೆ ಮೈಸೂರು ಭಾಗದಲ್ಲೆಲ್ಲ ಉತ್ತರ ಕರ್ನಾಟಕವೂ ಒಳಗೊಂಡಂತೆ ಹಲವಾರು ಸಮಸ್ಯೆಗಳನ್ನು ಇವತ್ತೇನು ಎದುರಿಸ್ತಾ ಇದ್ದಾರೆ. ಆ ಜನರ ವಿಶ್ವಾಸ ಗಳಿಸ್ಲಿಕ್ಕೆ ಸಂಕ್ರಾಂತಿ ನಂತರ ಒಂದು ದೊಡ್ಡ ಮಟ್ಟದಲ್ಲಿ ಪಕ್ಷದ ಪುನಶ್ಚೇತನ ಕಾರ್ಯಕ್ರಮಕ್ಕೆ ಕೈ ಹಾಕ್ತಾ ಇದ್ದೆ. ಮೊನ್ನೆ ಯಾರು ಹೇಳೋದು ಯಾವ ಕಾರ್ಯಕರ್ತರು ಯಾರದನ್ನು ಹೇಳೋದು? ಯಾರು ನಾನು ಮುಖ್ಯಮಂತ್ರಿ ಇದ್ದಾಗ ಅಧಿಕಾರದಲ್ಲಿದ್ದಾಗ ಅನುಕೂಲಗಳನ್ನು ಪಡ್ಕೊಂಡಿದ್ದಾರೆ ಅವ್ರ ಬಾಯಲ್ಲಿ ಬರೋ ಮಾತದು? ಯಾರೋ ನನ್ನಿಂದ ಏನೋ ಅಪೇಕ್ಷೆ ಇಲ್ಲದೆ ಈ ಪಕ್ಷ ಕಟ್ಟಿದ್ದಾರಲ್ಲ ಆ ಕಾರ್ಯಕರ್ತರು ಯಾರೂ ನನ್ನ ಮೇಲೆ ದೂರಲ್ಲ. ನನ್ನ ಮೇಲೆ ದೂರು, ನನ್ನ ಮೇಲೆ ಟೀಕೆ ಮಾಡ್ತಕ್ಕಂಥದ್ದು ಯಾರೋ ಅಧಿಕಾರದಲ್ಲಿದ್ದಾಗ ನನ್ನಿಂದ ದೊಡ್ಡ ಮಟ್ಟದ ಬೆನಿಫಿಟ್ಗಳು ಪಡ್ಕೊಂಡಿರ್ತಾರೆ ಅಂಥವರು ಅಧಿಕಾರ ಹೋದ ನಂತರ ಚರ್ಚೆ ಮಾಡ್ತಾರೆ. ಇವತ್ತು ನಾನು ಮೊನ್ನೆ ದಿನ ಬೆಂಗಳೂರಿನ ನಮ್ಮ ಪಕ್ಷದ ಕಚೇರಿಯಲ್ಲಿ ಒಂದು ಸಭೆ ಕರೆದಿದ್ದೆ. ಆ ಸಭೆಗೆ ನಿರೀಕ್ಷೆಗೂ ಮೀರೇ ಕಾರ್ಯಕರ್ತರು ಇಡೀ ರಾಜ್ಯದಾದ್ಯಂತ ಬಂದರು. ಕಾರ್ಯಕರ್ತರುಗಳಿಗೆ ಮಾತನಾಡಲಿಕ್ಕೆ ಮೊದಲನೇ ಬಾರಿಗೆ ಸಂಪೂರ್ಣವಾದ ಮುಕ್ತವಾದ ಅವಕಾಶ ಕೊಟ್ಟಿದ್ದೆ. ದೊಡ್ಡ ಮಟ್ಟದ ಚರ್ಚೆ ಮಾಡಿದ್ದಾರೆ. ಅವತ್ತು ಯಾವ ರೀತಿ ಸಭೆ ಆಗಿದೆ, ಆ ಸಭೆಯಲ್ಲಿ ಆ ಉತ್ಸಾಹ ಏನಿತ್ತು ಕಾರ್ಯಕರ್ತರಲ್ಲಿ ಅದನ್ನು ನೀವು ಗಮನಿಸಿದಾಗ, ಇಲ್ಲಿ ಕೆಲವರು ನಮ್ಮಿಂದ ಎಲ್ಲ ರೀತಿ ಅನುಕೂಲ ಪಡ್ಕೊಂಡಂಥವರು ಈ ಅಪಪ್ರಚಾರ ಮಾಡೋದೇನಿದೆ ಅದನ್ನು ನಿಷ್ಠಾವಂತ ಕಾರ್ಯಕರ್ತರು ಯಾರೂ ಸಹ ಅಂಥದಕ್ಕೆ ಬೆಲೆ ಕೊಟ್ಟಿಲ್ಲ ಅವರುಗಳಿಗೆ. ಸಿದ್ದರಾಮಯ್ಯನವರಿಗೆ ಬಿ ಜೆ ಪಿ ಮೇಲೆ ಸಾಫ್ಟ್ ಕಾರ್ನರ? ಅವರು ವರ್ನೋಟಿಕೆ ಬಹಳ ದೊಡ್ಡ ಮಟ್ಟದಲ್ಲಿ ಅಟ್ಯಾಕ್ ಮಾಡ್ತಿದ್ದೀವಿ ಎಂದಾಗೆ ಅಟ್ಯಾಕ್ ಮಾಡೋದು ನೋಡಿದ್ದೇನೆ ಬಿ ಜೆ ಪಿ ಮೇಲೆ. ಆದರೆ ಆ ಅಟ್ಯಾಕ್ ಮಾಡ್ತಕ್ಕಂಥ ಸಬ್ಜೆಕ್ಟ್ ಇದೆಯಲ್ಲ ಅದರಲ್ಲಿ ಸತ್ವವೇ ಇರೋದಿಲ್ಲ. ವಿಧಾನಸಭೆಯಲ್ಲೂ ನೋಡಿದ್ದೀನಿ ನಾನು, ಭಾಳ ನಡೀತದೆ ಚರ್ಚೆಗಳು. 2008-09 ನಾವು 28 ಜನ ಶಾಸಕರು ಇಟ್ಕೊಂಡು ಅವತ್ತು ಆ ಕಾಂಗ್ರೆಸ್ ಬಿ ಜೆ ಪಿ ಸರ್ಕಾರದ ಬಗ್ಗೆ ಯಾವ ರೀತಿ ಹೋರಾಟ ಮಾಡೋದು, ಅವತ್ತು ದಾಖಲೆಗಳನ್ನು ಯಾವ ರೀತಿ ಇಡ್ತಾ ಇದ್ದವು, ಆ ರೀತಿಯ ವಾತಾವರಣ ನಾನು ಇವತ್ತು ಕಾಣ್ತಾ ಇಲ್ಲ. ಅಧಿಕೃತ ವಿರೋಧ ಪಕ್ಷ ಈಗಲೂ ಕಾಂಗ್ರೆಸ್ಸೇ ಇದೆ, ದಾಖಲೆಗಳಿಲ್ಲದೆ ಚರ್ಚೆ ಮಾಡ್ಕೋತಾರೆ. ಎಲ್ಲಿ ಬಿ ಜೆ ಪಿಗೆ ಹೋದವರ? ನಾನು ಬಿ ಜೆ ಪಿನಲ್ಲಿ ಸ್ಫೋಟ ಆಗುತ್ತೆ ಅಂತ ಹೇಳಿಲ್ಲ.
ಹೋಗಿರೋ ಎಮ್ ಎಲ್ ಎವರು ವಾಪಸ್ ಬರ್ತಾರೆ ಅಂತಕ್ಕಂಥದ್ದು ನಾನು ಎಲ್ಲೂ ಹೇಳಿಲ್ಲ. ಅದು ಕಾಂಗ್ರೆಸ್ನ ನಾಯಕರುಗಳು ಹೇಳ್ಕೊಂಡಿದ್ದಾರೆ. ಹೋಗಿರ್ತಕ್ಕಂಥವ್ರು ಪುನಃ ಸ್ಫೋಟಗೊಂಡು ಮತ್ತೆ ವಾಪಸ್ ಬರ್ತಕ್ಕಂಥ ಸನ್ನಿವೇಶ ಇದೆ ಅಂತ ಹೇಳಿ ಕಾಂಗ್ರೆಸ್ ನಾಯಕರು ಹೇಳಿದ್ದಾರೆ. ನಾನು ನನ್ನ ಪಕ್ಷಕ್ಕೆ ಹೋಗಿರ್ತಕ್ಕಂಥವ್ರು ವಾಪಸ್ ಬರ್ತಾರೆ ಅಂತ ನಾನು ಎಲ್ಲೂ ಹೇಳಿಲ್ಲ. ನಾನು ಎಮ್ ಎಲ್ ಎಗಳು ಹಿಡಿದಿಟ್ಕೊಳ್ಳಿಕ್ಕೆ ಕಷ್ಟ ಅಂತ ಎಲ್ಲೂ ಹೇಳಿಲ್ಲ. ನಾನು ಎಲ್ಲೋ ಇರಲಿ ಅಂತಕ್ಕಂಥದ್ದು ನಾನು ಬಯಸ್ತೀನಿ. ಇರ್ಬೋದು, ನನ್ನ ನನಗಾಗಿರ್ತಕ್ಕಂಥ ಎಕ್ಸ್ಪೀರಿಯನ್ಸ್ ಪ್ರಕಾರ ಬಿ ಜೆ ಪಿ ಪಕ್ಷ ಕೊನೆಯ ಕ್ಷಣದವರೆಗೂ ಈ ಅವಧಿ ಏನಿದೆ ಕೊನೆಯ ಕ್ಷಣದವರೆಗೂ ಅಧಿಕಾರವನ್ನು ಅಷ್ಟು ಸುಲಭವಾಗಿ ಬಿಟ್ಕೊಡ್ತಕ್ಕಂಥ ಪಕ್ಷ ಅಲ್ಲ ಅದು. ನನ್ನ ಈಗ ನೋಡಿ, ಹಿಂದೆ ದೇವರಾಜ ಅರಸು ಕಾಲದಲ್ಲೇ ಹಲವಾರು ಆಯೋಗಗಳು ರಚನೆ ಮಾಡಿದರು. ಆ ಆಯೋಗಗಳು ಕೊಟ್ಟಂಥ ರಿಪೋರ್ಟ್ಗಳ ಆಧಾರದ ಮೇಲೆ ಏನು ಒ ಬಿ ಸಿ ಸೆಕ್ಟರ್ನ ಯಾವ ರೀತಿ ಮಾಡಬೇಕು, ಯಾವ್ಯಾವುದಕ್ಕೆ ಐಡೆಂಟಿಫಿಕೇಶನ್ ಮಾಡಿ ಏನೇನು ಮಾಡಬೇಕು ಅಂತಕ್ಕಂಥದ್ದು ಆಗಲಿಂದ ಸಹ ನಿರಂತರವಾಗಿ ಇದು ನಡ್ಕೊಂಬಂದಿರತಕ್ಕಂಥದ್ದು. ಒಂದೊಂದು ಪಕ್ಷಗಳು ಸರ್ಕಾರಗಳು ಒಂದೊಂದು ತೀರ್ಮಾನಗಳು ಮಾಡ್ಕೊಂಬಂದಿದ್ದಾರೆ. ಇಲ್ಲಿ ನನ್ನ ಪ್ರಶ್ನೆ, ನಾನು ಪ್ರಾಧಿಕಾರ ರಚನೆ ಮಾಡೋದ್ರಿಂದ ಎಷ್ಟರ ಮಟ್ಟಿಗೆ ಅನುಕೂಲಗಳಾಗ್ತದೆ ಅನಾನುಕೂಲಗಳಾಗ್ತದೆ ಅನ್ನೋದು ಟೀಕೆ ಮಾಡಲಿಕ್ಕೆ ಹೋಗೋದಿಲ್ಲ, ಅದರ ಅವಶ್ಯಕತೆ ಇಲ್ಲ. ಆದರೆ ನನ್ನ ಒಂದು ಮೇಲ್ನೋಟಕ್ಕೆ ನಾನು ಅಬ್ಸರ್ವೇಷನ್ ಮಾಡಿರ್ತಕ್ಕಂಥದ್ದು, ಇವತ್ತಿನ ರಾಜಕಾರಣ ಎಲ್ಲಿಗೆ ಬಂದು ನಿಂತಿದೆ ಅಂದರೆ ಏನೋ ರಾಜಕಾರಣದಲ್ಲಿ ಕೆಲವು ಸಮಾಜಗಳನ್ನು ನಮ್ಮ ಕೈಗೆ ಹಿಡಿದಿಟ್ಕೋಬೇಕು ಅನ್ನೋ ದೃಷ್ಟಿಯಿಂದ ಅಷ್ಟೇ ಒಂದು ಪ್ರಾಧಿಕಾರ ರಚನೆ ಮಾಡಬೇಕು ಅನ್ನೋದು, 2A ತರಬೇಕು ಅನ್ನೋದು, ಅಲ್ಲಿಂದ ಎಷ್ಟಿಗೆ ತರಬೇಕು ಅನ್ನೋದು, ಇದೇನು ನಡೀತಾ ಇದೆ. ಇದು ನಾನು ಈ ವಿಷಯಗಳ ಬಗ್ಗೆ ಇನ್ವಾಲ್ವ್ ಆಗ್ತಕ್ಕಂಥದ್ದಕ್ಕೆ ಇಷ್ಟಪಡೋದಿಲ್ಲ. ಇಲ್ಲಿ ಪ್ರಶ್ನೆ ಕಾರಣ ಹೇಳಿ ಬ್ರದರ್, ಹೇಳಿ. ಇಲ್ಲಿ ನಾನು ಹೆದರಿ ಹೇಳ್ತಾ ಇಲ್ಲ. ಇವತ್ತು ನೀವು ಒಂದು ಸಮಾಜಕ್ಕೆ ಕೊಡ್ತಕ್ಕಂಥ ಮೀಸಲಾತಿಯ ವ್ಯವಸ್ಥೆಯಿಂದ ಆ ಸಮಾಜಗಳು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ದೊಡ್ಡ ಮಟ್ಟದಲ್ಲಿ ಅವ್ರನ್ನ ಎತ್ತಬಹುದು ಇದರಿಂದ ಅಂತಕ್ಕಂಥದ್ದು ಭ್ರಮೆಯಲ್ಲಿ ನಾನಿಲ್ಲ. ನಾನು ಸರ್ಕಾರಗಳಿಗೆ ಇವತ್ತು ಸಹ ಹೇಳ್ತಕ್ಕಂಥದ್ದು ಎಲ್ಲ ಸಮಾಜದಲ್ಲೂ ಬಡವರಿದ್ದಾರೆ, ಎಲ್ಲ ಸಮಾಜದಲ್ಲೂ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ಜನ ಇದ್ದಾರೆ. ನೀವು ಸರ್ಕಾರದಿಂದ ಕೊಡ್ತಕ್ಕಂಥ ಕಾರ್ಯಕ್ರಮಗಳು ಶಾಶ್ವತವಾಗಿ ಆ ಬಡತನ ಇರ್ತಕ್ಕಂಥವ್ರೇನಿದ್ದಾರೆ ಯಾವುದೇ ಸಮಾಜದಲ್ಲಿರಲಿ, ನನಗೆ ಜಾತಿಯ ರಾಜಕಾರಣಕ್ಕಿಂತ ಹೆಚ್ಚಾಗಿ ಪ್ರತಿ ಸಮಾಜದಲ್ಲಿರ್ತಕ್ಕಂಥ ಬಡತನವನ್ನು ಹೋಗಲಾಡಿಸ್ಬೇಕು ನಾವು. ಅದಕ್ಕೆ ಶಾಶ್ವತವಂಥ ಕಾರ್ಯಕ್ರಮಗಳನ್ನು ತರಬೇಕು ನಾವು. ಇವತ್ತು ದೇವರಾಜ ಅರಸು ಅವರು ನಿಗಮ ಮಾಡಿದ್ದೀರಿ, ಅದೇ ರೀತಿಯಲ್ಲಿ ಬ್ಯಾಕ್ವರ್ಡ್ ಕ್ಲಾಸ್ ಒಂದು ಆಯೋಗಗಳನ್ನ ರಚನೆ ಮಾಡ್ಕೊಂಡಿದ್ದೀರಿ. ಇಲ್ಲಿ ಪ್ರಶ್ನೆ ಏನು ಅಂದರೆ ಈ ಒಂದು ನಿಗಮಗಳಿಂದ ಎಷ್ಟರ ಮಟ್ಟಿಗೆ ಎಷ್ಟು ಜನಕ್ಕೆ ನಿಮ್ಮ ನಿಗಮಗಳಿಂದ ಅನುಕೂಲ ಮಾಡ್ತೀರಿ? ನಿಮ್ಮ ಕಣ್ಣು ಮುಂದೆ ಇದೆ ಮಾಹಿತಿಗಳೆಲ್ಲ, ಅಂಬೇಡ್ಕರ್ ನಿಗಮ ಇಟ್ಕೊಂಡಿದ್ದೀರಿ. ನನಗೆ ನಿಗಮಗಳಿಂದ ಆ ಸಮಾಜಗಳನ್ನು ಮೇಲೆತ್ತಿವೆ ಅಂತಕ್ಕಂಥ ನಂಬಿಕೆ ಇಲ್ಲ ನನಗೆ. ನನ್ನ ಅಭಿಪ್ರಾಯದಲ್ಲಿ ನಾನು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದೇನೆ, ನನ್ನ ಅದಕ್ಕೆ ಅಭಿವೃದ್ಧಿಗೆ ನನ್ನ ಸಲಹೆ ಇವತ್ತು ಸಹ ಹೇಳ್ತೇನೆ, ನೀವು ಕೊಡ್ತಕ್ಕಂಥ ಇವತ್ತು ಸರ್ಕಾರದಲ್ಲಿ ಹಣದ ಕೊರತೆ ಇಲ್ಲ, ಭಾಳ ಸ್ಪಷ್ಟವಾಗಿ ಹೇಳ್ತೇನೆ. ಇವತ್ತು ನಮ್ಮ ರಾಜ್ಯ ಸರ್ಕಾರದ ಬಜೆಟ್ಟು 2.5 ಲಕ್ಷ ಕೋಟಿಗೆ ಏನು ಹೋಗಿದ್ದೀವಿ, ಹಣದ ಕೊರತೆ ಇಲ್ಲ. ಆದರೆ ಸರ್ಕಾರ ಕೊಡ್ತಕ್ಕಂಥ ಕಾರ್ಯಕ್ರಮಗಳಿದೆಯಲ್ಲ, ಈ ಹಣ ದುರ್ಬಳಕೆ ಏನಾಗ್ತಾ ಇದೆ, ಇದನ್ನು ಸರಿಯಾದ ರೀತಿ ಬಳಕೆ ಮಾಡಿ ಈ ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಂದು ಸಮಾಜದ ಬಡವರೇನಿದ್ದಾರೆ ಅವರನ್ನು ಇವತ್ತು ಆರ್ಥಿಕವಾಗಿ ಶಕ್ತಿ ತುಂಬತಕ್ಕಂಥ ನಿಟ್ಟಿನಲ್ಲಿ ಪರಿಣಾಮಕಾರಿಯಾದಂಥ ಕಾರ್ಯಕ್ರಮಗಳನ್ನು ಜಾರಿಗೆ ತರಬೇಕು. ನಮಗೆ ನಾನು ಅವರಷ್ಟು ಬುದ್ಧಿವಂತ ಅಲ್ಲ, ನನಗೆ ಅವರ ಹೇಳಿಕೆಗಳಿದೆಯಲ್ಲ ಆ ಪದಗಳ ಗ್ರಹಿಕೆ ಮಾಡ್ಕೊಳ್ತಕ್ಕಂಥ ಶಕ್ತಿ ನನಗಿಲ್ಲ. ಅವ್ರು ಯಾವ ದೃಷ್ಟಿಲಿ ಹೇಳ್ಕೊಂಡ್ರು ಅವ್ರನ್ನೇ ಕೇಳಬೇಕು, ನನಗೆ ಗೊತ್ತಿಲ್ಲ.
ಈ ವಿಶ್ವನಾಥ್ ಅವರು ಸಿಕ್ಕರೆ ಅವ್ರ ಜೊತೆನೂ ಚೆನ್ನಾಗೇ ಮಾತಾಡ್ತೇನೆ. ನನಗೇನು ಶಾಶ್ವತ ಹೋಯ್ರಿನ ದಿನ ಒಂದೇ ನಿಮಿಷ ಅವರು ನಾನು ಒಂದು ಅವ್ರಿಗೆ ಹೇಳಲಿಕ್ಕೆ ನೆನಪಿಸ್ಕೊಡ್ಲಿಕ್ಕೆ ಬಯಸ್ತೀನಿ. ಅವರು ಕಾಂಗ್ರೆಸ್ ಪಕ್ಷದಲ್ಲಿದ್ದಾಗ ದೇವೇಗೌಡರು ದೇವೇಗೌಡರ ಕುಟುಂಬದ ಬಗ್ಗೆ ಬಳಸಿರ್ತಕ್ಕಂಥ ಪದಬಳಕೆಗಳು ನನಗಿಂತ ಹೆಚ್ಚಾಗಿ ನಿಮ್ಗಳ ಹತ್ರನೇ ಇದೆ. ಅಂತಿಮವಾಗಿ ಅವರು ರಾಜಕೀಯದಲ್ಲಿ ಅನಾಥರಾದಾಗ ಯಾವುದೇ ಪಕ್ಷಗಳು ಅವರನ್ನು ಹತ್ತಿರಕ್ಕೆ ತೆಗೆದುಕೊಳ್ಳಿಕ್ಕೆ ತಯಾರಾಗಿಲ್ಲದೆ ಇದ್ದಾಗ ಯಾವ ಕುಟುಂಬದ ಬಗ್ಗೆ ಚರ್ಚೆ ಮಾಡಿದ್ರು ಅದೇ ಕುಟುಂಬವೇ ಅವರಿಗೆ ಒಂದು ಮರುಜೀವ ಕೊಟ್ಟಂಥದ್ದೇನಿದೆ ಅಂಥ ಕುಟುಂಬದ ಬಗ್ಗೆನೇ ಅವ್ರು ಏನೇನು ಪಾಪ ದೇವೇಗೌಡರು ಫೋಟೋ ಇಟ್ಕೊತಾರಂತೆ ಕುಮಾರಸ್ವಾಮಿ ಕಂಡ್ರಾಗಲ್ವಂತೆ. ಏನು ತಪ್ಪು ಮಾಡಿದ್ದೀನಿ ನಾನು? ಏನು ಮಾಡಬೇಕಾಗಿತ್ತು ಅವ್ರಿಗೆ? ನಾನು ನನ್ನಿಂದಾಗಿರೋ ತಪ್ಪೇನು? ರೈತರು ಸಾಲ ಮನ್ನಾ ಮಾಡಿಕೊಟ್ನಲ್ಲ, ಅದಾ ನಾನು ಮಾಡಿದ ತಪ್ಪು? ಸರ್ಕಾರದಲ್ಲಿ ದೇವೇಗೌಡರ ಕುಟುಂಬದ ಬಗ್ಗೆ ಎಂತೆಂಥ ಪದ ಬಳಕೆ ಮಾಡಿದರು. ಈಗ ನಾಳೆ ಬೆಳಗ್ಗೆ ಈಗಾಲೇ ಶುರುವಾಗಿಲ್ವೇ ಯಡಿಯೂರಪ್ಪನವ್ರ ಬಗ್ಗೆ ಚರ್ಚೆ? ಅವ್ರ ಜಾಯಮಾನ ಅದು, ಅವ್ರ ಜಾಯಮಾನ ಅದು.